ಲಂಕೇಶ್ ಸಾವಿನ ನಂತರ ಕರ್ನಾಟಕದಲ್ಲಿ ಅನೇಕ ಘಟನೆಗಳು ನಡೆದವು. ಅದರಲ್ಲಿ ನಾವು ಮೂರು ಜನ ಪ್ರಮುಖ ನಾಯಕರನ್ನು ನಾವು ಕಳ್ಕೊಂಡಿವಿ. ಒಂದು ಕಲಬುರಗಿಯವರು ಗೌರಿ ಲಂಕೇಶ್, ಮತ್ತು ಹೈದರಾಬಾದ್ ಕರ್ನಾಟಕದ ಅಲಿಂಗಣ್ಣ ಸತ್ಯಂಪೇಟೆಯವರು ಹುತಾತ್ಮರಾಗಿರ್ತಕ್ಕಂಥದ್ದು. ನೀವು ಲಂಕೇಶರ ಪ್ರಭಾವದಿಂದ ಅನೇಕ ತಿಳುವಳಿಕೆಗಳನ್ನು ತೆಗೆದುಕೊಂಡವರು, ಜ್ಞಾನವನ್ನು ತೆಗೆದುಕೊಂಡವರು. ನನಗನ್ನಿಸ್ತದ, ಲಂಕೇಶ್ ಇದ್ದಿದ್ದರೆ ಈ ಕಾಲಘಟ್ಟದಲ್ಲಿ ನನಗನ್ನಿಸ್ತದ ಇವೆಲ್ಲ ಘಟನೆಗಳು ನಡೀಲಿಕ್ಕೆ ಸಾಧ್ಯತೆಗಳು ಇದ್ದಿಲ್ಲ ಅಂತಂದು ನನ್ನ ಪ್ರಶ್ನೆ. ಮತ್ತು ಒಬ್ಬ ಸಾಂಸ್ಕೃತಿಕ ನಾಯಕನಾಗಿರ್ಬೋದು ಅಥವಾ ನಮ್ಮನ್ನು ತಿದ್ದುವ ಒಂದು ಯೂನಿವರ್ಸಿಟಿಯಾಗಿ ಲಂಕೇಶ್ ಇದ್ದರು ಎಲ್ಲ ಕಡೆಯಿಂದನೂ. ಅದು ಒಂದು ದೊಡ್ಡ ಗ್ಯಾಪ್ ಆಗಿ ಕೋಮುವಾದಕ್ಕೆ ದೊಡ್ಡ ಆಸ್ಪದ ಕೊಡಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತಾವು ಇದರ ಬಗ್ಗೆ ಏನು ಹೇಳ್ಬೋದು? ಲಂಕೇಶ್ ಒಂದು ಪತ್ರಿಕೆಯನ್ನು ಮಾಡ್ಕೊಂಡು ಬರೀ ಒಂದು ಸರ್ಕಾರವನ್ನ ಅಥವಾ ಧರ್ಮವನ್ನ ಪ್ರಶ್ನಿಸೋದಷ್ಟೇ ಅಲ್ಲ, ಅಲ್ಲೊಂದು ವೇದಿಕೆ ಕ್ರಿಯೇಟ್ ಮಾಡಿ ಜಾಣ ಜಾಣೆಯರ ಪತ್ರಿಕೆ ಅಂತ ಮಾಡೋದು. ಅವತ್ತಿನ ಯಂಗ್ಸ್ಟರ್ಸ್ ನಲ್ಲಿ ಎಷ್ಟು ಜನ ಕಥೆಗಾರರು ಹುಟ್ಕೊಂಡ್ರು, ಎಷ್ಟು ಜನ ಕವಿಯತ್ರಿಗಳು ಹುಟ್ಕೊಂಡ್ರು, ಎಷ್ಟು ಜನ ಕಾಲಂ ಮಡಿಯಕ್ಕಾಯ್ತು. ನಮ್ಮ ತೇಜಸ್ವಿಯವರು ಮತ್ತು ಅವರ ಪತ್ರಗಳ ಲಂಕೇಶ್ರ ಮತ್ತೆ ಇರೋ ಪತ್ರಗಳನ್ನ ಬೇರೆ ಬೇರೆ ಪತ್ರಗಳನ್ನು ರಿಲೀಸ್ ಮಾಡ್ತಾರೆ ರಾಜೇಶ್ವರಿಯವರು. ಅದರಲ್ಲಿ ಸುಮ್ಮನೆ ಅವರಿಬ್ಬರ ಸಂವಾದ ನೋಡ್ತಾ ಇದ್ದೆ. ಅದರಲ್ಲಿ ತೇಜಸ್ವಿ ಅವ್ರನ್ನ ಬೇಡ್ಕೋತಾರೆ, ಲಂಕೇಶ್ ನಿನ್ನ ಒಂದು ಸೈಂಟಿಫಿಕ್ ಟೆಂಪರ್ ಏನಿದೆ, ವಿಜ್ಞಾನದ ಮೂಲಕ ನೀನು ನೋಡೋದೇನಿದೆ, ನನ್ನ ಜಾಣ ಜಾಣಿಯರಿಗೆ ಹೋಗ್ಬೇಕು, ನಿನಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನಾನು ಕಷ್ಟಪಟ್ಟು ಪತ್ರಿಕೆ ನಡೆಸ್ತಾ ಇದ್ದೀನಿ, ಅದೊಂದು ಒಂದೊಂದು 50 ರೂಪಾಯಿ ಕಳಿಸ್ತೀನಿ, 150 ರೂಪಾಯಿ ಕೊಡೋಕ್ಕಾಗಲ್ಲ, ಆದರೆ ನೀನು ಬಂದು ಬರಿಬೇಕಿಲ್ಲಿ. ಸೊ ತೇಜಸ್ವಿಯವರು ಬರೆಯಕ್ಕೆ ಶುರು ಮಾಡಿದ ತಕ್ಷಣ ಅವ್ರ ಪುಸ್ತಕ ಓದಲ್ಲ, ಆಲೋಚನೆಗಳು ನಮ್ಮಂಥವ್ರಿದ್ದಲ್ಲ, ನಮ್ಮಂಥವ್ರು ನನಗೆ ಮೇಷ್ಟ್ರು ನಮ್ಮಂಥ ಯುವಕರು ಯಾವ ಟೈಮಲ್ಲಿ ಬೇಕಾದ್ರೆ ಅವ್ರನ್ನ ಮೀಟ್ ಮಾಡ್ಬೋದು. ಸಂಜೆ ಆದರೆ ಅವ್ರ ಎಡಿಟರ್ ಇಲ್ಲ ಎಲ್ಲ ಕುಂತ್ರೆ ಅವ್ರು ನನ್ನ ಜೊತೆ ಮಾತಾಡೋದು ಮಾತ್ರ ಅಲ್ಲ, ಅವರನ್ನು ನೋಡಕ್ಕೆ ಬರ್ತಂತಹ ಡಿ ಆರ್ ನಾಗರಾಜ್ ಇರ್ಬೋದು, ಕಿರಣ್ ನಾಗರಾಜ್ ಅವರು ಇರ್ಬೋದು, ಬೇರೆ ಬೇರೆ ಸಾಹಿತಿಗಳನ್ನ ಮಾತಾಡ್ಸೋ ಸಾಧ್ಯ ಆಯ್ತು. ನಮಗೆ ದೇವರ ಮಹಾದೇವ ಅರ್ಥ ಶುರು ಮಾಡೋದು. ಸೊ ಅಲ್ಲೊಂದು ಒಂದೊಂದು ಸಮಾಜದಲ್ಲಿ ಒಂದು ಆರೋಗ್ಯಕರವಾದ ಯಂಗ್ಸ್ಟರ್ಸ್ನ ಬೆಳೆಸುವಂತಹ ಮತ್ತು ಪ್ರಗತಿಪರರಿಗೆ ಮತ್ತು ಮನುಷ್ಯತ್ವದವಾದಿಗಳಿಗೆ ಮಾನವೀಯತೆಯನ್ನು ಹೊಂದಿದ್ದವ್ರಿಗೆ ಒಬ್ಬ ಇದಾನೆ ಪ್ರಶ್ನೆ ಮಾಡೋದಕ್ಕೆ, ಅವ್ರು ಯಾರಾದರೂ ಪರವಾಗಿಲ್ಲ. ಆ್ಯಂಡ್ ಅವ್ರು ಇನ್ನೊಂದು ಮಾತು ಹೇಳೋರು ಯಾವಾಗಲೂ, ಒಂದು ಪತ್ರಿಕಾ ಧರ್ಮ ಏನಿದೆ ಅದು ನಿರಂತರ ವಿರೋಧ ಪಕ್ಷವಾಗಿರಬೇಕು, ಒಬ್ಬ ಪ್ರಜೆ ಅನ್ನೋನು ನಿರಂತರ ವಿರೋಧ ಪಕ್ಷವಾಗಿರಬೇಕು. ನಿನ್ನ ಗೆಳೆಯ ವಿರೋಧ ಪಕ್ಷದ ಆಳುವ ಪಕ್ಷಕ್ಕೆ ಬಂದ ತಕ್ಷಣ ಅವನಿಗೆ ನೀನು ವಿರೋಧ ಪಕ್ಷ ಆಗ್ಬೇಕು, ನಾವು ಚಾಟಿ, ಈ ಥರದ ಒಂದು ಆಲೋಚನೆಗಳು ಇದ್ದಿದ್ದರಿಂದಲೇ ಬಹುಶಃ ಇಷ್ಟೊಂದು ಆಗ್ಲಿಕ್ಕೆ ಆಸ್ಪದ ಇರಲಿಲ್ಲ. ಆದರೂ ಅವರಲ್ಲಾಗ್ಲಿ ಲಂಕೆ ತೇಜಸ್ವಿಯಲ್ಲಿ ಆತಂಕ ಇದ್ದೇ ಇತ್ತು. ಇವತ್ತು ಯಾವ ಆತಂಕವನ್ನು ಎದುರಿಸ್ತೀವೋ ಆಗ್ಲೇ ಹೇಳ್ತಾರೆ, ಯಂಗ್ಸ್ಟರ್ಸ್ ಬಗ್ಗೆ ನೀವೇನು ಹೇಳ್ತಿರ್ತಾರೆ ತೇಜಸ್ವಿ, ನನಗೆ ಭಯ ಆಗತ್ತೆ ಇವ್ರು ತಲೆ ಕೆಡಿಸ್ಬಿಡ್ತಾರೋ ಏನು, ಏನ್ರಿ ಇನ್ನೊಬ್ಬರನ್ನ ಕೊಂದೂ ಉಳಿಬೇಕಾದ್ರೆ ಅದೊಂದು ಧರ್ಮನೇನ್ರಿ ಅಂತ ಕೇಳ್ತಾರ, ಇನ್ನೊಬ್ಬರನ್ನ ಕೊಂದು ಉಳಿಯುವಂತಹ ಪರಿಸ್ಥಿತಿಯಲ್ಲಿ ಇದೊಂದು ಧರ್ಮನೇನ್ರಿ ಅಂತ ಕೇಳ್ತಾರೆ. ಅವ್ರಿಗೂ ಆತಂಕ ಇತ್ತು, ಈ ಭಯ ಇತ್ತು, ಏನಾಗ್ತಾ ಇದೆ ಅಂತ. ಆತಂಕ ಎಲ್ಲ ಇವಾಗ ನಿಜ ಆಗ್ತಾ ಇದೆ. ಬಹುಶಃ ಅವರುಗಳೆಲ್ಲ ಇದ್ದಿದ್ರೆ ಇನ್ನೂ ಅದನ್ನು ತಡೆಯೋದಕ್ಕೆ ಒಂದು ಶಕ್ತಿ ಆಗಿರ್ತಿತ್ತು. ಆದ್ದರಿಂದ ನಾನೇನು ಹೇಳ್ತೀನಿ, ನನ್ನ ಗೆಳೆಯರು ಕೂಡ ಹೇಳೋದಷ್ಟೇ, ಅವರು ಪ್ರಬುದ್ಧರಾಗಿದ್ದಾಗ ಒಂದು 50-55 ವಯಸ್ಸಿದ್ದಾಗ ನಾವು ಯುವಕರು, ಅವ್ರ ವಯಸ್ಸು ನಮಗಾಯ್ತು, ನಮಗ್ ಬಂದಾಯ್ತು, ನಾವು ಅದಾಗ್ಬಾರ್ದೆ. ಒಬ್ಬ ಲಂಕೇಶ್ನ ಒಬ್ಬ ತೇಜಸ್ವಿ ಅಲ್ವೇ, ನಾವು ಅದಾಗ್ಬೇಕಲ್ವಾ? ಅವರ ಪುನರ್ಜನ್ಮ ಅಂದ್ರೇನು, ಅವರ ದೀಪವನ್ನು ಬಸವಣ್ಣನ ಪುನರ್ಜನ್ಮ ಅಂದ್ರೇನು, ಅವನ ಮಾತುಗಳನ್ನು ನಾವು ಅಳವಡಿಸೋತಾನೆ, ಅದರ ಕಂಟಿನ್ಯೂಟಿ ಸೆನ್ಸ್, ಅವರು ನಿರಂತರವಾಗಿ ಹರಿಯುವ ನದಿ ಆಗ್ಬೇಕಲ್ವ, ಅದನ್ನಾದರೂ ನಾವು ಮಾಡಬೇಕು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.